ಯಾವ ರೀತಿ ಜನಸ್ಪಂದನ ಇತ್ತು ಅಂತ ನೀವೇ ಕಣ್ಣಾರೆ ಕಂಡಿದ್ದೀರಾ. ಒಂದು ರೀತಿ ಚುನಾವಣೆ ಗೆದ್ದ ಮೇಲೆ ವಿಜಯೋತ್ಸವ ರೀತಿನಲ್ಲಿ ಜನ ಬಂದು ಬೆಂಬಲ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡಿದಾಗ ಕನಿಷ್ಠ 140ಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಸ್ಪಷ್ಟ 31ಗೆ ಬಿಜೆಪಿ ಸರ್ಕಾರ ರಚನೆ ಮಾಡುವಂಥದ್ದು ನಿಶ್ಚಿತ. ಪ್ರಧಾನಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಜಿಯವರು ಮತ್ತೆ ಮುನ್ನಾಲ್ಕು ಬಾರಿ ಬರೋರಿದ್ದಾರೆ. ಅವರೆಲ್ಲರ ಬೆಂಬಲ ಸಹಕಾರದಿಂದ ನಿಶ್ಚಿತವಾಗಿ ನಾವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರವನ್ನು ರಚನೆ ಮಾಡ್ತೇವೆ. ಇದ್ರ ಬಗ್ಗೆ ಯಾವುದೇ ಸಂಶಯ ಬೇಡ. ಈಗಾಗಲೇ ಕೆಲವು ಕಾಂಗ್ರೆಸ್ನವರು ನಾವೇ ಮುಖ್ಯಮಂತ್ರಿ ಅಂತೇಳಿ ಏನು ಕನಸನ್ನು ಕಾಣ್ತಾ ಇದ್ದಾರೆ, ಆ ಕನಸು ನೆನೆಸಾಗೋದಿಲ್ಲ. ನಿಶ್ಚಿತವಾಗಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದಿಲ್ಲ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಅವರು ಕೂಡ ನಾವು ಅವರು ಆ ತರ ಹೇಳಿಕೆ ಕೊಡೋದ್ರ ಬಗ್ಗೆ ನಾನೇನು ಟೀಕೆ ಮಾಡಕ್ ಇಷ್ಟಪಡೋದಿಲ್ಲ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ನಾನು ನಿಮ್ಮನ್ನ ಕೇಳ್ತೇನೆ, ನಾವು ಹೋದ ಕಡೆ ಎಲ್ಲ ಸೇರ್ತಿರುವಂತ ಜನಸ್ತೋಮ, ಜನ ಬೆಂಬಲ ಇದನ್ನ ನೋಡಿದಾಗ ಬೇರೆ ಪಕ್ಷದವರು ಹೋದಾಗ ಯಾವ ರೀತಿ ಜನ ಸೇರ್ತಿದ್ದಾರೆ, ನಾವು ಬಂದಾಗ ಯಾವ ರೀತಿ ಜನ ಸೇರ್ತಾ ಇದ್ದಾರೆ, ಇದನ್ನ ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಜನ ಬೆಂಬಲ ಬಿಜೆಪಿ ಸಿಗ್ತಾ ಇದೆ. ನೋಡಿ ನೋಡಿ, ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋ ಮುಂಚೆನೆ ಏನೇನೋ ಭರವಸೆನೆ ಕೊಡುವಂತಹದ್ದು, ಅದಕ್ಕೇನೋ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ವಿದ್ಯುತ್ ಒಂದು 200 ಯೂನಿಟ್ ವರೆಗೂ ಕನ್ಸೆಷನ್ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ಅನೇಕ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಬೊಮ್ಮಾಯಿಯವರು ಘೋಷಣೆ ಮಾಡಿರೋದು, ಇದೆಲ್ಲವೂ ಸಹ ನಮ್ಮ ಪಕ್ಷದ ಬಲವರ್ಧನೆಗೆ ಪೂರಕವಾಗಿದೆ. ನಿಶ್ಚಿತವಾಗಿ ಇದೆಲ್ಲದರ ಬೆಂಬಲದೊಂದಿಗೆ ನಾವು ಅಧಿಕಾರಕ್ಕೆ ಬರ್ತೇವೆ.